ಜನ್ಮದಿನ ಆಚರಣೆ ವೇಳೆ ಕತ್ತಿಯಲ್ಲಿ ಕೇಕ್ ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದುನಿಯಾ ವಿಜಯ್ ಕ್ಷಮೆಯಾಚಿಸಿದ್ದಾರೆ. ಬರ್ತ್ಡೇ ಆಚರಣೆ ವೇಳೆ ದುನಿಯಾ ವಿಜಯ್ ಕತ್ತಿಯಲ್ಲಿ ಕೇಕ್ ಕತ್ತರಿಸಿದ್ರು, ಆದರೆ ಕಾನೂನಿನ ಪ್ರಕಾರ ಯಾವುದೇ ಆಯುಧಗಳನ್ನು ಸಾರ್ವಜನಿಕವಾಗಿ ಬಳಸುವಂತಿಲ್ಲ ಮತ್ತು ಪ್ರದರ್ಶಿಸುವಂತಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿ ನಟ ದುನಿಯಾ ವಿಜಯ್ಗೆ ನೋಟಿಸ್ ನೀಡುವಂತೆ ಬೆಂಗಳೂರು ದಕ್ಷಿಣ ವಲಯ ಡಿಸಿಪಿ ರೋಹಿಣಿ ಸೆಫಟ್ ಗಿರಿನಗರ ಠಾಣೆ ಇನ್ಸ್ಪೆಕ್ಟರ್ ಸಿದ್ದಲಿಂಗಯ್ಯರಿಗೆ ಸೂಚನೆ ನೀಡಿದ್ರು. ಈ ಸಂಬಂಧ ಮಾತನಾಡಿರುವ ವಿಜಯ್, ಕೇಕ್ ಕಟ್ ಮಾಡಬೇಕಾದ್ರೆ ಯಾರು ಕೈಗೆ ಕತ್ತಿ ಕೊಟ್ಟರು ಆ ಘಟನೆ ಬಗ್ಗೆ ನಾನು ಕ್ಷಮೆ ಕೋರ್ತೇನೆ. ನಾನು ಮಾಡಿದ ಕೆಲಸ ತಪ್ಪು, ಅದನ್ನು ಒಪ್ಪಿಕೊಳ್ಳುತ್ತೇನೆ. ತಪ್ಪು ಯಾರು ಮಾಡಿದರೂ ತಪ್ಪೆ, ಕಾನೂನು ಎಲ್ಲರಿಗೂ ಒಂದೇ. ಪೊಲೀಸರು ಕರೆದರೆ ಹೋಗಿ ಸ್ಟೇಟ್ಮೆಂಟ್ ಕೂಡ ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಬಂದಂತಹ ಎಲ್ಲ ಅಭಿಮಾನಿಗಳಿಗೂ ಮತ್ತೆ ಬರ್ತಾರೆ ಎಲ್ಲ ಅಭಿಮಾನಿಗಳಿಗೂ ರಾತ್ರಿ ಒಂದು ಘಟನೆ ನಡೆದಿದೆ. ಆ ವಿಷಯದ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳ್ತೀನಿ. ಈ ಗುಂಪಿನ ಮಧ್ಯೆ ಯಾರು ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ನನ್ನ ಕೈಯಲ್ಲಿ ಕತ್ತಿ ಕೊಟ್ಟಿದ್ದಾರೆ, ಸೊ ಹಂಗಾಗಿ ನಾನು ಕಟ್ ಮಾಡಿದ್ದೀನಿ. ಅದು ಖಂಡಿತವಾಗ್ಲೂ ಅಪರಾಧ, ಅದಕ್ಕೆ ಯಾರೂ ಪ್ರೊವೋಕ್ ಆಗಬೇಡಿ, ಯಾರೂ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಹಂಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಆಗಲಿ ನಾನು ಅದನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಆ ಗಲಭೆಯಲ್ಲಿ ಅದು ಹೆಂಗೆ ನಡೀತು ಅಂತ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಮೊದಲನೇದಾಗಿ ಅದನ್ನು ಖಂಡಿತವಾಗ್ಲೂ ನಾವು ಮಾಡಿರೋ ತಪ್ಪು ಅಂತ ಹೇಳಿದ ಒಪ್ಕೋತಾ ಇದ್ದೀನಿ. ಮತ್ತು ಇದನ್ನು ಯಾರನ್ನು ಪ್ರೊವೋಕ್ ಆಗಿ ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಟ್ಟಿದೆ ಇವ್ರ ಸೊಸೈಟಿಲಿ. ನನಗೆ ಗೊತ್ತಿಲ್ದಿರ ನಡೆದಿರೋದು, ಅದು ಯಾರು ಆ ಗುಂಪಲ್ಲಿ ಕೊಟ್ಟಿದ್ದಾರೆ ಅಭಿಮಾನಿಗಳು. ಸೊ ಹಂಗಾಗಿ ಅದನ್ನು ಕಟ್ ಮಾಡಿದ್ದೀನಿ ಹೊರತು ಉದ್ದೇಶಪೂರ್ವಕವಾಗಿ ಏನನ್ನು ಇದನ್ನು ಮಾಡಿದ್ರು ಖಂಡಿತವಾಗ್ಲೂ ಆ ಪೊಲೀಸ್ ಇಲಾಖೆ ಕ್ಷಮೆ ಕೇಳ್ತೀನಿ. ಖಂಡಿತವಾಗ್ಲೂ ಹೋಗ್ತೀನಿ. ತಪ್ಪು ಮಾಡಿದ್ಮೇಲೆ ಖಂಡಿತವಾಗ್ಲೂ ಕ್ಷಮೆ ಕೇಳಬೇಕಲ್ಲ, ಯಾರಾದರೂ ಕಾನೂನು ಒಂದೇನೆ.